ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಮಜ್ಜಿಗೆ ಸಾರು ಕೆಲವೊಮ್ಮೆ ನಮ್ಗೆ ಸಾರು ಮಾಡೋಕ್ಕೂ ಟೈಮ್ ಇರೋಂಗಿಲ್ಲ ಅನ್ನೋದ ಜೊತೆ ಏನು ಮಾಡೋಣಪ್ಪ ಅನ್ನೋ ಒಂದು ಟೆನ್ಷನ್ ಇರುವಾಗ ಇದನ್ನ ಪಟ್ಟು ಅಂಥೇಳಿ ಮಾಡ್ಕೊಂಡ್ಬಿಡ್ಬೋದು ರೀ ಅಗದಿ ಕಡಿಮೆ ಟೈಮ್ದಾಗೂ ಆಗ್ತೈತಿ ಜೊತೆಗೆ ಅಷ್ಟ ರುಚಿನೂ ಇರ್ತೈತಿ ಬರ್ರಿ ಹಂಗಾದ್ರೆ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ನಾನು ಒಂದು ಸ್ಟೀಲಿನ ಬೌಲ್ಗೆ ಒಂದು ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಳತ್ತೇನೆ ಒಂದು ಕಪ್ ಮೊಸರಿಗೆ ಮೂರು ಕಪ್ಪಷ್ಟು ನೀರನ್ನು ರೀ ನೀವು ಬೇಕು ಅಂದರೆ ಎರಡು ಕಪ್ಪಷ್ಟು ನೀರನ್ನು ಸೇರಿಸ್ಕೊಬೋದು ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಚೆಂದಗೆ ನೊರೆ ಬರೋವರೆಗೂ ಮಜ್ಜಿಗೆ ಕಡ್ಕೊಳತ್ತೇನೆ ರೀ ಕೆಲವೊಬ್ರು ಸ್ವಲ್ಪ ಗಟ್ಟಿಯಾಗಿರಲಿ ಅಂತ ರೀ ಮಜ್ಗೆ ಸಾರನ್ನು ಹಾಗಿದ್ರೆ ನೀವು ಎರಡು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಮಜ್ಜಿಗೆ ಕಡ್ಕೋಬೋದು ನಾನು ಮೀಡಿಯಮ್ ಆಗಿ ಮಜ್ಜಿಗೆ ಮಾಡ್ಕೊಳಾತ್ತೇನೆ ಪೂರ್ತಿ ನೀರು ನೀರು ಅಲ್ಲ ಪೂರ್ತಿ ಗಟ್ಟಿಯಾಗಿಯೂ ಇಲ್ಲ ಆ ರೀತಿ ನೋಡಿರಿ ಈ ಥರ ನೊರೆ ಬರೋವರೆಗೂ ಚೆಂದಾಗೆ ಮಜ್ಜಿಗೆನ ಕಡ್ಕೊಂಡಾಯ್ತು ಈಗ ಕಡ್ಕೊಂಡಿರೋ ಮಜ್ಜಿಗೆಗೆ ಒಂದು ಚಮಚ ಆದಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳತ್ತರಿ ನೀವು ಮಜ್ಜಿಗೆ ಜಾಸ್ತಿ ಮಾಡ್ಕೊಂಡಿದ್ರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಜಾಸ್ತಿ ಸೇರಿಸ್ಕೋಬೇಕಾಗ್ತತಿ ಕಡಲೆ ಹಿಟ್ಟು ಗಂಟು ಒಂದು ಚೂರು ಇರಬಾರ್ದ್ರಿ ಆ ರೀತಿ ಚೆಂದಾಗೆ ಮಜ್ಗೆ ಜೋಡಿ ಮಿಕ್ಸ್ ಮಾಡ್ಕೋಬೇಕು ರೀ ಅಗ್ದಿ ಸರಳ ಐತೆ ಅಂತ ಹೇಳ್ಬೋದು ರೀ ಈ ಮಜ್ಜಿಗೆ ಸಾರು ಜೊತೆಗೆ ಕಡಲೆ ಹಿಟ್ಟು ಸೇರಿಸೋಕತ್ತಿರೋದ್ರಿಂದ ಇನ್ನೂ ರುಚಿ ಜಾಸ್ತಿ ರೀ ಈಗ ನೋಡಿರಿ ಒಂದು ಗಂಟೆ ಇಲ್ದಂಗೆ ಚೆಂದಾಗೆ ಮಜ್ಜಿಗೆ ಜೋಡಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಆದ್ಮೇಲೆ ನೆಕ್ಸ್ಟು ಒಗ್ಗರಣೆಗೆ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಸೇರಿಸ್ಕೊಂಡ್ ರೀ ಎಣ್ಣೆ ಕಾದ ಮೇಲೆ ಅರ್ಧ ಚಮಚದಷ್ಟು ಸಾಸಿವಿ ಅರ್ಧ ಚಮಚದಷ್ಟು ಜೀರಿಗೆ ಒಂದು ಚಮಚ ಉದ್ದಿನಬೇಳೆ ಸೇರಿಸ್ಕೊಂಡ್ ಅದಾದ ಅದಾದಮೇಲೆ ಒಂದು ಚಮಚದಷ್ಟು ಕಡಲೆಬೇಳೆ ಇದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗ್ತತ್ರಿ ಬೇಗ ಬೇಗ ಫ್ರೈ ಮಾಡ್ಕೊಬೇಕು ರೀ ಸಾಸಿವಿ ಜೀರಿಗೆ ಬೇಗ ಹೊತ್ ಅದಾದ ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಉದ್ದುದ್ದಾಗ ಕಟ್ ಮಾಡ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡಿ ನೀವು ಬೇಕು ಅಂದ್ರೆ ಉಳ್ಳಾಗಡ್ಡಿನ ಪೂರ್ತಿ ಸಣ್ಣದಾಗಿ ಕೂಡ ಹೆಚ್ಕೋಬೋದ್ರಿ ಪೂರ್ತಿ ಏನು ನೀವು ಕಲರ್ ಚೇಂಜ್ ಆಗೋವರೆಗೂ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಲೈಟಾಗಿ ಫ್ರೈ ಮಾಡ್ಕೋಬೇಕು ರೀ ಈಗ ಸ್ವಲ್ಪೇ ಸ್ವಲ್ಪ ಹಿಂಗನ್ನ ಸೇರಿಸ್ಕೊಳತ್ತೈತ್ರಿ ಡೈರೆಕ್ಟ್ ಎಣ್ಣೆ ಒಳಗೆ ಹಿಂಗನ್ನು ಸೇರಿಸ್ಬಿಟ್ರೆ ಹಿಂಗು ಹೊತ್ತು ಬಿಡ್ತೈತಿ ಹಾಗಾಗಿ ನಾನು ಉಳ್ಳಾಗಡ್ಡಿ ಸೇರಿಸ್ಕೊಂಡು ಆದಮೇಲೆ ಹಿಂಗನ್ನ ಸೇರಿಸ್ಕೊಂಡೇನ್ರಿ ಒಳಗೆ ಒಂದು ಸಣ್ಣ ಟೊಮೆಟೊ ಹಾಕಿದ್ರು ಟೇಸ್ಟ್ ಬರ್ತೈತೆ ರೀ ಅದಾದಮೇಲೆ ಒಂದು ಆರು ಎಸಳು ಬೆಳ್ಳುಳ್ಳಿನ ಸಣ್ಣದಾಗಿ ಕುಟ್ಟಿ ಸೇರಿಸ್ಕೊಂಡ್ ರೀ ಅದಾದಮೇಲೆ ಒಂದು ಹೆಸಳು ಕರಿಬೇವು ಈಗ ಒಂದು ಎರಡು ಬ್ಯಾಡ್ಗಿ ಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಂಡು ರೀ ಒಗ್ಗರಣೆ ಒಳಗೆ ಈಗ ನೆಕ್ಸ್ಟು ಎರಡು ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಸೀಳಿ ಸೇರಿಸ್ಕೊಂಡ್ ರೀ ಈಗ ಒಂದು ಅರ್ಧ ಚಮಚಾದಷ್ಟು ಅರಿಶಿನ ಸೇರಿಸ್ಕೊಂಡು ಎಲ್ಲ ಇಂಗ್ರೀಡಿಯಂಟ್ಸ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗ್ತತ್ರಿ ಕೆಲವೊಮ್ಮೆ ಒಂದೇ ಥರ ಬೇಳೆ ಸಾರು ಟೊಮ್ಯಾಟೊ ಸಾರು ತಿಂದು ಬೇಜಾರಾದಾಗಲೂ ಕೂಡ ಇದನ್ನು ನೀವು ಆರಾಮಾಗಿ ಮಾಡ್ಕೋಬೋದು ರುಚಿನೂ ಬೊಂಬಾಟಾಗಿರ್ತದೆ ಅಂತ ಹೇಳ್ಬೋದು ರೀ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೋ ಒಂದು ಸಾರಿ ನೀವು ಟ್ರೈ ಮಾಡಿದ್ರೆ ಗೊತ್ತಾಗೇ ಆಗ್ತೈತಿ ಈಗ ನೋಡಿರಿ ಒಗ್ಗರಣೆ ಎಲ್ಲ ಲೈಟಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಆಲ್ರೆಡಿ ಮಜ್ಜಿಗೆ ಮಾಡಿಕೊಂಡು ಅದ್ರೊಳಗೆ ಕಡಲೆ ಹಿಟ್ಟನ್ನು ಸೇರಿಸಿಟ್ಕೊಂಡಿದ್ವಲ್ಲ ಅದನ್ನು ಒಗ್ಗರಣೆ ಒಳಗೆ ಸೇರಿಸ್ಕೊಳತ್ತೈತಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೈತಿ ರೀ ಆಲ್ರೆಡಿ ಮಜ್ಜಿಗೆ ಒಳಗೆ ಉಪ್ಪನ್ನ ಸೇರಿಸ್ಕೊಂಡಿರೋದ್ರಿಂದ ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೋಬೇಕು ರೀ ಈಗ ಮೀಡಿಯಂ ಒಳಗೆ ಒಂದು ಐದು ನಿಮಿಷ ಮಜ್ಜಿಗೆ ಚೆಂದಗೆ ಕುದಿಬೇಕು ರೀ ಮಜ್ಜಿಗೆ ಒಡಿತತಿನೋ ಅಂತ ನಿಮ್ಗೆ ಅನ್ಸಾತಿರ್ಬೋದು ಒಡೆಯೋದಿಲ್ಲ ರೀ ಯಾಕಂದ್ರೆ ಕಡಲೆ ಹಿಟ್ಟು ಸೇರಿಸಿ ನಾವು ಕುದಿಸಾಕತಿರೋದ್ರಿಂದ ಒಡೆಯೋ ಚಾನ್ಸಸ್ ಏನಿರಂಗಿಲ್ಲ ಐದು ನಿಮಿಷ ಮೀಡಿಯಂ ಒಳಗೆ ಲೈಟಾಗೆ ಕುದಿಸ್ಕೋಬೇಕು ಒಂದು ಕುದಿ ಬರ್ತೈತೆ ಅಂದ ತಕ್ಷಣ ಗ್ಯಾಸ್ ಆಫ್ ಮಾಡಬೇಕ್ರಿ ನೋಡ್ರಿ ಈಗ ನಿಮ್ಗೆ ಗೊತ್ತಾಗತ್ತಿರ್ಬೋದು ಮಜ್ಜಿಗೆ ಸಾರು ಚೆಂದಗೆ ಕುದಿ ಬಂತು ಇಷ್ಟು ಕುದಿ ಬಂದ್ರೆ ಸಾಕ್ರಿ ಪರ್ಫೆಕ್ಟಾಗಿ ರುಚಿ ಬರ್ತೈತಿ ಜೊತೆಗೆ ಪರ್ಫೆಕ್ಟಾಗಿ ಮಜ್ಜಿಗೆ ಸಾರು ಬಂದೈತೆ ಅಂದಂಗೆ ಈಗ ನೋಡ್ರಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆಂದಗೆ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಬಿಟ್ರೆ ರುಚಿಯಾದ ಮಜ್ಜಿಗೆ ಸಾರು ರೆಡಿ ಆದಂಗೆ ನೋಡಿರಿ ಇಷ್ಟಾದ್ರೆ ಈಗ ನೀರು ನೀರು ಅನ್ಸತ್ತಿರ್ಬೋದು ಭಾಳ ಬಟ್ ಅದೊಂದು ಹತ್ತು ನಿಮಿಷ ರೀ ನಾವು ಗ್ಯಾಸ್ ಆಫ್ ಮಾಡಿ ತಣ್ಣಗಾದ ಮೇಲೆ ಸಾರು ಸ್ವಲ್ಪ ಲೈಟಾಗಿ ಗಟ್ಟಿ ಅನಿಸೆ ಅನಿಸ್ತತಿ ಸೊ ಫೈನಲ್ಲಾಗಿ ನಮ್ಮ ರುಚಿ ರುಚಿಯಾದ ಮಜ್ಜಿಗೆ ಸಾರು ರೆಡಿ ಆಯ್ತು ನೋಡ್ರಿ ನೀವು ಕೂಡ ಒಂದು ಸಾರಿ ಆದರೂ ಟ್ರೈ ಮಾಡಿರಿ ಹಾಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇನಿಸಿದ್ರು ಕೂಡ ಕಮೆಂಟ್ಸ್ ಒಳಗೆ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣ್ರಿ ಎಲ್ರಿಗೂ ನಮಸ್ಕಾರ ರೀ ಶರಣ್ ರೀ